ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಕ್ಷಣ ಈ ವಿಡಿಯೋನ ನೋಡೋಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರು ಅಡಿಗೆ. ಇವಾಗ ನಾನು ರಾಗಿ ಹಿಟ್ಟು ಪಕೋಡ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನಾನು 250 ಗ್ರಾಮು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈರುಳ್ಳಿ 2 ಈರುಳ್ಳಿ ತೊಗೊಂಡು ಉದ್ದುದ್ದ ಈ ಥರ ಕಟ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇವಾಗ ಒಂದು ಬೌಲ್ ತೊಗೊಳ್ಳಿ, ಅದರಲ್ಲಿ ರಾಗಿ ಹಿಟ್ಟು 1/4 ಕೆಜಿ ರಾಗಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, 1 ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರು 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದಿಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತೆ, ಅದರಿಂದ ಫಸ್ಟು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಕೋಡೆಗೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ. ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಕೋಡೆಗೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಟ್ಟು ಕಡಿಮೆ ಹಾಕಿದ್ದೀನಿ, ಈರುಳ್ಳಿ ನಾನು ಜಾಸ್ತಿ ಹಾಕಿದ್ದೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಬಾಂಡೆಲಿ ಎಣ್ಣೆ ಇಟ್ಕೊಳ್ಳಿ ನೋಡಿ, ಎಣ್ಣೆ ಬಿಸಿಯಾಗಿದೆ. ಈ ಥರ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತೊಗೊಂಡು ನಿಧಾನಕ್ಕೆ ಹಾಕ್ಕೊಂಡು ಬನ್ನಿ. ಎಣ್ಣೆಲಿ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ, ಮತ್ತು ಹಾಕಿದ ತಕ್ಷಣ ಫುಲ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು. ಇಲ್ಲಾಂದರೆ ಮೇಲ್ಗಡೆ ಬೇಗ ಬೆಂದೋಗುತ್ತೆ, ಒಳಗಡೆ ಬೇಯಲ್ಲ ರಾಗಿ ಇಟ್ಟು. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ. ತಿರುಗಿಸ್ತಾ ಇರಬೇಕು, ಇದ್ರ ಜೊತೆಗೆ ಇನ್ನೊಂದು ಅಂಟ್ಕೊಳ್ಳುತ್ತೆ. ಇದು ರಾಗಿ ಹಿಟ್ಟಿಂದು ಬಂದು ನಾವು ಮಕ್ಕಳಿಗೆ ಬರೀ ಮುದ್ದೆ ಆ ಥರ ಮಾಡಿಕೊಟ್ರೆ ಕೆಲವು ಮಕ್ಕಳು ತಿನ್ನಲ್ಲ. ನೀವು ಈ ಥರ ಸ್ನ್ಯಾಕ್ಸಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಈಗ ಬೆಂದಿದೆ, ಈಗ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಎಲ್ಲನೂ ಅದೇ ಥರ ಮಾಡ್ಕೊಳ್ಳೋಣ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.